ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ರೈಟ್ ಎಲ್ರಿಗೂ ನಮಸ್ಕಾರ. ಸೊ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನೋಡ್ತಿರ್ಬೋದು ನಾನು ಇಲ್ಲಿ ಡ್ರೆಸ್ಕಾಸ್ ಅಂತ ಒಂದು ಲೊಕೇಶನ್ ಅಲ್ಲಿ ಇದ್ದೀನಿ, ಶೋರೂಮ್ ಅಲ್ಲಿ. ಸೊ ಇದು ಲೊಕೇಶನ್ ಬಂದ್ಬಿಟ್ಟು ರಾಜಾಸಿನಗರ ಹತ್ರ ಬರುತ್ತೆ. ಇಲ್ಲಿ ತುಂಬಾನೇ ಲೋ ಬಜೆಟ್ ಕಾರ್ಸ್ಗಳಿದೆ. ಸೊ ನೋಡ್ತಿರ್ಬೋದು ಜೆನ್ ಇದೆ, ಮತ್ತೆ ಎರಡು ಓಮ್ನಿ ಇದೆ, ಆಲ್ಟೋ ಇದೆ, ಈಕೋ ಇದೆ. ಸೊ ತುಂಬಾ ಜನ ನೋಡ್ತಾ ಇರೋ ಗಾಡಿಗಳೇ, ತುಂಬಾ ಕಾರ್ಸ್ಗಳಿದೆ ಇಲ್ಲಿ. ಸೊ ಒಂದೊಂದು ಕಾರ್ ಡೀಟೇಲ್ಸ್ ಎಲ್ಲ ನೋಡೋಣ. ಅದಕ್ಕೆ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ತುಂಬಾನೇ ಯೂಸ್ ಆಗುತ್ತೆ, ಒಳ್ಳೆ ಒಳ್ಳೆ ಕಾರ್ಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಒಳಗೆ ಹೋಗೋಣ, ಬನ್ನಿ. ಮೊದಲನೇ ಗಾಡಿ ನೋಡೋಣ, ಸ್ವಿಫ್ಟ್ ಡಿಸೈರ್ ಇದೆ, ನೋಡ್ತಿರ್ಬೋದು ಮುಂದೆ ಚೆನ್ನಾಗಿದೆ ಗಾಡಿ, ಒಳ್ಳೆ ಮೇಂಟೈನ್ ಆಗಿರೋ ಕಂಡೀಷನ್ಸು. ಇಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದು ಪರವಾಗಿಲ್ಲ, ಸರಿ ಮಾಡಿಸ್ಕೊಬೋದು. ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನಲ್ಲಿದೆ, ಚೆನ್ನಾಗಿದೆ ಗಾಡಿ. ಇದು ಸಣ್ಣ ಪುಟ್ಟ ಸ್ಕ್ರಾಚಸ್ ಸ್ವಲ್ಪ ಇದೆ, ಸೊ ಎಲ್ಲ ಸರಿ ಮಾಡ್ಕೊಳ್ಬೇಕು. ಮಾರುತಿ ಸ್ವಿಫ್ಟ್ ಡಿಸೈರ್, ಇದು ಬಂದ್ಬಿಟ್ಟು ADI ವೇರಿಯಂಟು, ನಿಮಗೆ ಗೊತ್ತಿರುತ್ತೆ ಪೆಟ್ರೋಲ ಡೀಸೆಲ್ ಅಂತ ಯಾವುದಿದು, ಸೊ ನೀವೇ ಕಂಡುಹಿಡೀರಿ. ಓಕೆ, ಸೊ ಇದ್ರ ಡೀಟೇಲ್ಸ್ ನೋಡೋಣ. 2010 ಮಾಡೆಲು, ಸೆಕೆಂಡ್ ಓನರು, ಇನ್ಶೂರೆನ್ಸು ಸೆಕೆಂಡ್ ಇನ್ಶೂರೆನ್ಸ್ ಇದೆ, ಮತ್ತು 1,05,000 ಕಿಲೋಮೀಟರ್ಸ್ ಓಡಿದೆ, 3,50,000 ಹೇಳ್ತಿದ್ದಾರೆ ನೆಗೋಷಿಯೇಬಲ್ ಆಗುತ್ತೆ. ಸೊ 350,000 ನೆಗೋಷಿಯೇಬಲ್ ಆಗುತ್ತೆ. ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಇದ್ರಲ್ಲಿ ನೋಡ್ತಿರ್ಬೋದು ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, FM ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಸೀಟ್ ಕೂಡ ಒಂದು ಒಳ್ಳೆ ಕಂಡೀಷನಲ್ಲಿದೆ, ತುಂಬ ಚೆನ್ನಾಗಿದೆ, ಡ್ಯಾಮೇಜ್ ಏನೂ ಇಲ್ಲ. ಸೊ ಈ ಕಾರಲ್ಲೂ ಕೆಳಗೆಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಇದೆ, ಸರಿ ಮಾಡ್ಕೊಬೋದು. ಮತ್ತು ಆಕ್ಸ್ ಕೇಬಲ್ ಇದೆ, ತುಂಬ ಚೆನ್ನಾಗಿದೆ ಗಾಡಿ. ಇದು AC ಇದೆ ಇದರಲ್ಲೂ. ಸೊ ಇಂಟೀರಿಯರ್ ಹಿಂದೆ ನಾವು ನೋಡ್ಕೊಳ್ಳಿ, ಸ್ಪೀಕರ್ಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ, ತೋರಿಸ್ತೀನಿ. ಸೊ ಅಲ್ಲಿ ನೋಡ್ತಿರ್ಬೋದು ಸ್ಪೀಕರ್ಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ ಕಾರು. 3,50,000 ನೆಗೋಷಿಯೇಬಲ್ ಆಗುತ್ತೆ ಗಾಡಿ ಇದು. ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ, ಸೊ ನೋಡ್ತಿರ್ಬೋದು ಮುಂದೆ ವೈಟ್ ಕಲರ್ ಗಾಡಿ ಇದು. ಮುಂದೆ ಯಾವುದೇ ತರಹದ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಈ ಗಾಡಿ. ಸೊ ಈ ಗಾಡಿದು ಡೀಟೇಲ್ಸ್ ಏನಂದರೆ 2009 ಮಾಡೆಲ್ಲು, ಥರ್ಡ್ ಓನರು, ಇನ್ಶೂರೆನ್ಸ್ ಇದೆ, 87,000 ಓಡಿದೆ, 87,000 ಓಡಿದೆ, 3,25,000 ಹೇಳ್ತಿದ್ದಾರೆ ನೆಗೋಷಿಯೇಬಲ್ ಆಗುತ್ತೆ, 3,25,000 ನೆಗೋಷಿಯೇಬಲ್ ಗಾಡಿ ಇದು. ಸೊ ಟೈರ್ಸ್ ಕೂಡ ಎಲ್ಲ ಹೊಸದಿದು, ಸಾರಿ ಸ್ವಿಫ್ಟ್ ಡಿಸೈರ್ ಎಲ್ಲ ಬರೀ ನಾರ್ಮಲ್ ಸ್ವಿಫ್ಟ್ ಇದು, ಪೆಟ್ರೋಲ್ ಗಾಡಿ ಇದು. ಸೊ ಸ್ಪೀಕರ್ಸ್ ಎಲ್ಲ ಇದೆ, ಊಫರ್ಸ್ ಕೂಡ ಇದೆ ಈ ಗಾಡಿಯಲ್ಲಿ, ತುಂಬ ಚೆನ್ನಾಗಿದೆ. ವೈಟ್ ಕಲರು, VXI ಗಾಡಿ ಇದು, ಒಂದು ಒಳ್ಳೆ ರೇಟಿಗೆ ಇಟ್ಟಿದ್ದಾರೆ ಆ್ಯಕ್ಚುಲಿ. ಯಾವುದೇ ಥರದ ಸ್ಕ್ರಾಚಸ್ ಏನೂ ಇಲ್ಲ, ತುಂಬ ನೀಟ್, ಒಳ್ಳೆ ಕಂಡೀಷನಲ್ಲಿ, ನೀಟ್ ಕಂಡೀಷನಲ್ಲಿ ಇದೆ. ಸೊ ಇಂಟೀರಿಯರ್ಸಲ್ಲಿ ನೋಡ್ತಿರ್ಬೋದು ನಿಮಗೆ ಪವರ್ ವಿಂಡೋಸ್ ಬರುತ್ತೆ, AC ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, FM ಕೂಡ ಇದೆ. ಸೀಟ್ ಕೂಡ ನಿಮಗೆ ನೋಡ್ತಿರ್ಬೋದು, ಲೆದರ್ ಸೀಟ್ಸ್ ಸ್ಲೀಟಿಂಗ್ಸ್ ಕೊಟ್ಟಿದ್ದಾರೆ, ಊಫರ್ಸ್ ಕೂಡ ಇದೆ, ಹಿಂದೆ ಕೂಡ ಸೀಟು ತುಂಬ ಚೆನ್ನಾಗಿದೆ, ಯಾವುದೇ ಥರ ಡ್ಯಾಮೇಜಸ್ ಏನೂ ಇಲ್ಲ. ಸೊ ದೇವ್ರು ಫೋಟೋ ಇದೆ, ಇಲ್ಲೂ ದೇವ್ರು ಇದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ಇಲ್ಲೂ ನೋಡ್ತಿರ್ಬೋದು, ಎಲ್ಲ ಕಡೆ ಸ್ಪೀಕರ್ಸ್ ಇದೆ, ಒಳ್ಳೆ ಸೌಂಡ್ ಕೂಡ ಬರುತ್ತೆ ಈ ಗಾಡಿಯಲ್ಲಿ. ಓಮ್ನಿ ಒಂದಿದೆ, ಸಕ್ಕದಾಗಿದೆ ಮಾತ್ರ, ಟೈರ್ಸ್ ಎಲ್ಲ ಒಂದು ಒಳ್ಳೆ ಕಂಡೀಷನಲ್ಲಿದೆ, ಮಸ್ತಾಗಿ ಒಂದು ಲುಕ್ ಕೊಡ್ತಿದೆ ಓಮ್ನಿ ಇದು. ಸೊ ಸೈಡಲ್ಲೂ ಯಾವುದೇ ಥರ ಅದು ನಮಗೆ ಸ್ಕ್ರ್ಯಾಚಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ ಇದು. ಮಾತ್ರ ಮುಂದೆನೂ ಅಷ್ಟೇ ನೋಡ್ಕೊಳ್ಳಿ, ಮುಂದೆನೂ ಯಾವುದೇ ಥರ ಅದು ಸ್ಕ್ರ್ಯಾಚಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಗಾಡಿ ಡೀಟೇಲ್ಸ್ ನೋಡೋಣ, 2010 ಮಾಡೆಲು, ಸಿಂಗಲ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ, 78,000 78,000 ಅಷ್ಟೇ ಓಡಿದದು, 7,00,000 ಗಾಡಿ ಇದು ನೋಡ್ಕೊಳ್ಳಿ, 2,00,000 ಅಷ್ಟೇ ಗಾಡಿ ಇದು, ತುಂಬ ಚೆನ್ನಾಗಿದೆ ಗಾಡಿ, ನೆಗೋಷಿಯೇಬಲ್ ಆಗುತ್ತೆ. ಅಥವಾ ಟೈರ್ಸ್ ಕೂಡ ಹೊಸದಾಗಿದೆ, ಅಲ್ಲೂ ಹೊಸದಾಗಿದೆ, ಮಸ್ತಾಗಿದೆ ಗಾಡಿ ಇದು. ಸೊ ಇಂಟೀರಿಯರ್ಸ್ ನೋಡೋಣ, ಇದರಲ್ಲಿ ಈ ಕಡೆ ಓಪನ್ ಆಗಿಲ್ಲ ಗುರು, ಈ ಕಡೆ ಓಪನ್ ಆಗಿದೆ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೊ ನೋಡ್ಕೊಳ್ಳಿ, ಇಂಟೀರಿಯರ್ಸ್ ಅಂತೂ ಮಸ್ತಾಗಿದೆ, ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಗಾಡಿನ. ಓಮ್ನಿ ಅಂತೂ ತುಂಬ ನನಗಂತೂ ಸಕ್ಕತ್ ಇಷ್ಟ, ನಾನು ಗಾಡಿ ಕಲಿತಿರೋದು ಈ ಗಾಡಿಯಲ್ಲೇ, ತುಂಬ ಚೆನ್ನಾಗಿ ಗಾಡಿ ಓಡಿಸೋದು ಕಲಿಬೋದು ಈ ಗಾಡಿಯಲ್ಲೇ ಕಲಿಬೋದು, ತುಂಬ ಚೆನ್ನಾಗಿದೆ ಗಾಡಿ ಇದು.
ಸೊ ನೋಡ್ಕೊಳ್ಳಿ, ಇಂಟೀರಿಯರ್ಸ್ ಕೂಡ ತುಂಬ ಚೆನ್ನಾಗಿದೆ, ಸೀಟಿಂಗ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ, ಯಾವುದೇ ಥರದ ಡ್ಯಾಮೇಜಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಹಿಂದೆ ನೋಡೋಣ ಗಾಡಿ ಹೇಗಿದೆ ಅಂತ. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿ. 2927 ಒಂಥರ ಫ್ಯಾನ್ಸಿ ನಂಬರ್ ಇದು, ಒಳ್ಳೆ ಚೆನ್ನಾಗಿದೆ ಗಾಡಿ. ಓಮ್ನಿ ನೋಡಿದ್ವಿ, ಇಲ್ಲೊಂದು ಓಮ್ನಿ ಇದೆ ಸೇಮ್ ಕಲರು. ಈ ಗಾಡಿನೂ ತುಂಬ ಚೆನ್ನಾಗಿದೆ ಗಾಡಿ, ಇದು 2005 ಮಾಡೆಲ್ಲು, ಇನ್ಶೂರೆನ್ಸ್ ಎಲ್ಲ ಇದೆ. ಮತ್ತು ಎಷ್ಟು ಓಡಿದೆ ಅಂತ ಒಳಗೆ ಹೋಗಿ ನೋಡೋಣ. ಪ್ರೈಸ್ ಬಂದುಬಿಟ್ಟು 130 ಹೇಳ್ತಿದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ ಗಾಡಿ. ಇದು ತುಂಬ ಚೆನ್ನಾಗಿದೆ, ಟೈರ್ಸ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ, ಹೊಸದಾಗಿದೆ. ಗ್ಯಾಸು ವಿತ್ ಪೆಟ್ರೋಲ್ ಇದು ಎರಡೂ ಇದೆ ಇದರಲ್ಲಿ. ಸೊ ನೋಡಿ, 104,000 ಓಡಿದೆ ಅಪ್ರಾಕ್ಸಿಮೇಟ್, ಅಂದರೆ 104,000 ಅಷ್ಟೇ ಓಡಿದೆ, 104,000 ಓಡಿದೆ. ಸೊ ಗಾಡಿ ತುಂಬ ಚೆನ್ನಾಗಿದೆ, ಇಂಟೀರಿಯರ್ಸ್ ಕೂಡ, ಸ್ಪೀಕರ್ಸ್ ಎಲ್ಲ ಇದೆ, FM ಕೂಡ ಇದೆ, ಎಲ್ಲ ಕಡೆನೂ ಸ್ಪೀಕರ್ಸ್ ಸಿಗುತ್ತೆ ನಿಮಗೆ. ಇಲ್ಲಿ ವೈಟ್ ಕಲರ್ ಬಟ್ಟೆ ಮೇಂಟೈನ್ ಮಾಡಿದ್ದಾರೆ, ಬಟ್ ಈ ಬಟ್ಟೆಯಲ್ಲಿ ತುಂಬ ಗಲೀಜ್ ಆಗಿಬಿಡುತ್ತೆ, ಯಾರೋ ತೊಗೊಳೋರು ಇದ್ದರೆ ಈ ಬಟ್ಟೆನ ತೊಗೊಂಡ್ಬಿಡ್ಬೋದು, ಪ್ಲಸ್ ತುಂಬ ಗಲೀಜ್ ಆಗುತ್ತೆ. ಸೀಟು ಸ್ವಲ್ಪ ಹರಿದೋಗಿದೆ, ಅದನ್ನು ಸ್ಟಿಚ್ ಮಾಡಿಸ್ಕೊಬೋದು ಪರವಾಗಿಲ್ಲ, ಹಿಂದೆನೂ ಸ್ವಲ್ಪ ಹರಿದೋಗಿದೆ ಪರವಾಗಿಲ್ಲ, ನೋಡ್ಕೊಬೋದು. ಸೊ ಗಾಡಿ ಅಂತೂ ಒಳ್ಳೆ ಕಂಡೀಷನಲ್ಲಿದೆ, ಟೈರ್ಸ್ಗಳನ್ನು ಹೊಸದು ನೋಡ್ತಿರ್ಬೋದು, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದು ಪರವಾಗಿಲ್ಲ, ಮೇಂಟೈನ್ ಮಾಡ್ಕೊಬೋದು. ಸೊ ಗಾಡಿ ಹಿಂದೆ ನೋಡೋಣ ಹೇಗಿದೆ ಅಂತ. ಸೊ ಗಾಡಿ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ಒಳ್ಳೆ ಕಂಡೀಷನ್ ಇದೆ ಗಾಡಿ. ಇದು ಸೈಡಲ್ಲೂ ಏನು ಸ್ಕ್ರಾಚಸ್ ಏನೂ ಇಲ್ಲ ಇದರಲ್ಲೂ. ಸೊ ಝೆನ್ ಒಂದಿದೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿ. ಇದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಸ್ವಲ್ಪ ಪೇಂಟಿಂಗ್ ಮಾಡಬೇಕು, ಪೇಂಟಿಂಗ್ ಹೋದರೆ ಪರವಾಗಿಲ್ಲ, ಮಾಡಿಸ್ಕೊಬೋದು. ಸೊ ಇದು ಬಂದುಬಿಟ್ಟು 2006 ಮಾಡೆಲ್ಲು, ಇನ್ಶೂರೆನ್ಸ್ ಇದೆ, LX ಇದು ಗಾಡಿ ಇದು. ಸೊ ಇದು ಪ್ರೈಸ್ ಬಂದುಬಿಟ್ಟು 180,000 ಹೇಳ್ತಿದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ ಗಾಡಿ. ಸೊ ಗಾಡಿಯಲ್ಲಿ ನೋಡ್ತಿರ್ಬೋದು ನೀವು, ಅಲಾಯ್ಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಒಂಥರ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ, ಇಲ್ಲಿ ಟೈರ್ ಕಂಪನಿ ಹೆಸರೆಲ್ಲ ಕೂಡ ಇದೆ. ಸೊ ಇಂಟೀರಿಯರ್ಸ್ ನೋಡೋಣ ಈ ಗಾಡಿದು ಹೇಗಿದೆ ಅಂತ. ಸೊ ನೋಡ್ತಿರ್ಬೋದು ಇಲ್ಲಿ ಒಂದು ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಮತ್ತು ನಿಮಗೆ FM ಬರುತ್ತೆ ಈ ಗಾಡಿಯಲ್ಲೂ, FM ಇದೆ, AC ಇದೆ. ಸೊ ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ, ಸೀಟಿಂಗ್ ಕೂಡ ಒಂದು ಲೆದರ್ ಸೀಟ್ ಇದು ಗಾಡಿ, ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೂ ಹಿಂದೆ ನೋಡ್ತಿರ್ಬೋದು ಲೆದರ್ ಸೀಟಿಂಗು. ಸೊ ಈ ಗಾಡಿನೂ ಒಂದು ಒಳ್ಳೆ ಕಂಡೀಷನ್ ಇದೆ ಗಾಡಿ ಇದು. ಸೊ ಮುಂದೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಮುಂದೆ ನೋಡ್ಕೊಳ್ಳಿ, ಮುಂದೆನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಒಂಥರ ರೇಸ್, ಈ ಓನರ್ ನೋಡ್ತಿರ್ಬೋದು ಒಂದು ರೇಸ್ ಓಡಿಸೋ ಮೈಂಡಲ್ಲಿ ಇರಬೇಕು ಅನ್ನೋ ಅನ್ಕೊತೀನಿ, ಬಿಕಾಸ್ ಆ ರೇಸ್ ಮೈಂಡ್ ಇರೋರೆ ರೇಸ್ ಸ್ಟಿಕ್ಕರಿಂಗ್ ಎಲ್ಲ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು ಆಪ್ಸ್ ಲೈಟ್ ಎಲ್ಲ ಹಾಕ್ಸಿದ್ದಾರೆ, ಒಂದು ಪವರ್ಫುಲ್ ಲೈಟ್ ಕೊಡುತ್ತೆ ಹೈವೇಲ್ ಎಲ್ಲ ಹೋಗುವಾಗ, ತುಂಬ ಚೆನ್ನಾಗಿದೆ ಗಾಡಿ ಇದು. ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ, ಈ ಕಡೆ ನೋಡ್ತಿರ್ಬೋದು ಟೈರ್ ಕಂಪನಿ ಎಕ್ಸ್ಪ್ರೆಸ್ ಎಲ್ಲ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಗಾಡಿ ಇದು. ಒಂದು ಓಮ್ನಿ ಇದೆ ನೋಡ್ತಿರ್ಬೋದು, ಇಲ್ಲಿ 3 ಓಮ್ನಿ ಇದೆ, 3 ಸೇಮ್ ಕಲರ್ ಗಾಡಿ ಇದು. ಈ ಗಾಡಿನೂ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ ಗಾಡಿಯಲ್ಲಿ, ಮೇಜರ್ ಸ್ಕ್ರ್ಯಾಚಸ್ ಡೆನ್ಸ್ ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ. ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನಲ್ಲಿದೆ. ಸೊ ಈ ಗಾಡಿ ನಂಬರ್ ಬಂದ್ಬಿಟ್ಟು 6355, ತುಂಬ ಚೆನ್ನಾಗಿದೆ. ಸೊ ಇದು ಡೀಟೇಲ್ಸ್ ಬಂದ್ಬಿಟ್ಟು 2014 ಮಾಡೆಲ್ಲು, ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ, 38,000 ಕಿಲೋಮೀಟರ್ಸ್ ಅಷ್ಟೇ ಓಡಿದ್ರು, 38,000 ಅಷ್ಟೇ ಓಡಿದೆ. ಸೊ ಪ್ರೈಸ್ ಬಂದ್ಬಿಟ್ಟು 280,000 ಹೇಳ್ತಿದ್ದಾರೆ, 780,000 ರೂಪಾಯಿ ಹೇಳ್ತಿದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ ಗಾಡಿ ಇದು. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ, ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ಮೇಜರ್ಸು. ಸೊ ಇದು ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ ಬನ್ನಿ. ಇದು ಮ್ಯಾನ್ಯುಯಲ್ ವಿಂಡೋ, ಇದು ಕೈಯಲ್ಲಿ ಸುಕ್ 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 ಅಂತ ತಿಸ್ತು. ಸೊ ಸೀಟಿಂಗ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಇದು ಈ ಗಾಡಿದು. ಸೊ ಹಿಂದೆನೂ ಅಷ್ಟೇ ಲೆದರ್ ಸೀಟ್ಸು, ಹೊಸ ಸೀಟ್ ಹಾಕ್ಸಿದ್ದಾರೆ, ನೋಡಿದ್ರೇ ಗೊತ್ತಾಗುತ್ತೆ ಆ ಸ್ಮೆಲ್ಲು ಬರ್ತಿದೆ ಹೊಸ ಸೀಟ್ದು. ಸೊ ತುಂಬ ಚೆನ್ನಾಗಿದೆ ಗಾಡಿ ಇದು, ಕೆಳಗಾಗಲಿ ಯಾವುದೇ ಡ್ಯಾಮೇಜ್ ಇಲ್ಲ, ರೂಫಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ. ಸೊ ಎರಡು ಎಷ್ಟು ಓಡಿದೆ ಅಂದರೆ ನೋಡ್ಕೊಳ್ಳಿ ನೀವೇ, ಮೀಟರ್ ಟ್ಯಾಂಪರಿಂಗ್ ಏನೂ ಇಲ್ಲ, 38,000 300 ಕಿಲೋಮೀಟರ್ಸ್ ಓಡಿದೆ, 38,338 ಓಡಿದೆ, ತುಂಬ ಚೆನ್ನಾಗಿದೆ ಗಾಡಿ ಇದು. ಹಿಂದೆ ನೋಡಿಲ್ಲ ಅಲ್ಲ, ಸೊ ಹಿಂದೆ ನೋಡ್ಕೊಳ್ಳಿ, ಹಿಂದೆನೂ ತುಂಬ ಚೆನ್ನಾಗಿದೆ. ಅಲ್ಲಿ ಈಕೋಗೆ ಬಂದ್ವಿ, ಈಕೋನು ತುಂಬ ಜನ ಕೇಳ್ತಿದ್ರು. ಸೊ ಈಕೋ ನೋಡ್ತಿರ್ಬೋದು ಮುಂದೆನೂ ಅಷ್ಟೇ, ಯಾವುದೇ ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಏನೂ ಇಲ್ಲ, ಪಾಲಿಷ್ ಮಾಡಿ ಕ್ಲೀನಾಗಿ ಇಟ್ಟಿದ್ದಾರೆ. ಮತ್ತು ಎಕ್ಸ್ಟ್ರಾ 2 ಆಕ್ಸ್ ಲೈಟ್ಸ್ ನೋಡ್ತಿರ್ಬೋದು, ಪವರ್ಫುಲ್ ಲೈಟ್ ಇದು, ತುಂಬ ಸಖತ್ ಹೈವೇಲೆಲ್ಲ ಮಸ್ತಾಗಿ ಓಡಿಸ್ಬೋದು, ತುಂಬ ಕತ್ಲಿದು ಆರಾಮಾಗಿ ಕಾಣಿಸುತ್ತೆ. ಸ್ಟಾಕ್ ಲೈಟ್ಗಿಂತ ಅದು ತುಂಬ ಚೆನ್ನಾಗಿ ಪವರ್ ಕೊಡುತ್ತೆ. ಆ್ಯಕ್ಚುಲಿ ನೋಡ್ತಿರ್ಬೋದು ಸಿ ಟೈರ್ಸ್ ಕೂಡ ಎಲ್ಲ ಹೊಸ ಅದು. ಸೊ ತುಂಬ ಚೆನ್ನಾಗಿದೆ ಗಾಡಿ ಇದು, ರೆಡಿ ಮಾಡಿ ಕ್ಲೀನಾಗಿ ಇಟ್ಟಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಇದರಲ್ಲಿ ನಮಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, FM ಬರುತ್ತೆ, ಸೀಟಿಂಗ್ ಕೂಡ ಒಂದು ಒಳ್ಳೆ ಹೈಟಲ್ಲಿದೆ, ಸೀಟಿಂಗಲ್ಲಿ ಯಾವುದೇ ಡ್ಯಾಮೇಜ್ ಏನೂ ಇಲ್ಲ, ರೂಫಿಂಗ್ ಕೂಡ ತುಂಬ ಚೆನ್ನಾಗಿದೆ, ಯಾವುದೇ ಡ್ಯಾಮೇಜ್ ಏನೂ ಇಲ್ಲ. ಸೊ ನೋಡ್ತಿರ್ಬೋದು ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ ಇದರಲ್ಲಿ,
ಸಕ್ಕದಾಗಿದೆ ಇದು. ಕೆಳ ಕೂಡ ಇದೆ, ಡಸ್ಟು ಆ ಥರ ಏನೂ ಇಲ್ಲ. ಸೀಟ್ ಕೂಡ ಹೊಸದಿದು, ಒಂಥರ ಚೆನ್ನಾಗಿದೆ ಇದು. ಒಳ್ಳೆ ಕ್ವಾಲಿಟಿ ಸೀಟ್ಸ್ ಇದು, ನೋಡ್ತಿರ್ಬೋದು. ಇದು ಡೀಟೇಲ್ಸ್ ತಿಳ್ಕೊಳ್ಳಿ. 2010 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇದೆ. 65,000 ಅಷ್ಟೇ ಓಡಿರೋದು. ಪ್ರೈಸ್ ಬಂದುಬಿಟ್ಟು 2,25,000 ಹೇಳ್ತೀರಿ, ನೆಗೋಷಿಯಬಲ್ ಆಗುತ್ತೆ. 65,000 ಓಡಿದೆ, 7,25,000 ರೂಪಾಯಿ ಹೇಳ್ತೀರಿ, ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ಹಿಂದೆ ನೋಡೋಣ ಗಾಡಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಹಿಂದೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿ. ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಗಾಡಿ ಇದು. ಅಡ್ಜಸ್ಟಬಲ್ ಸೀಟ್ಸ್ ಇದೆಲ್ಲ. ಸೊ ಮಸ್ತಾಗಿ ಆರಾಮಾಗಿ ಒಂದು ಫ್ಯಾಮಿಲಿಗೆ ಒಳ್ಳೆ ಗಾಡಿನೇ ಅನ್ಬೋದು. ಎಲ್ಲ ಕಡೆನೂ ಸ್ಪೀಕರ್ಸ್ ಇದೆ, ನೋಡ್ತಿರ್ಬೋದು. ಸ್ಪೀಕರ್ಸು ತುಂಬ ಚೆನ್ನಾಗಿದೆ. USB-ನೂ ಕನೆಕ್ಟ್ ಮಾಡ್ಕೊಬೋದು ಈ ಗಾಡಿಯಲ್ಲಿ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, i20 ಸ್ಪೋರ್ಟ್ಸ್ ಇದೆ, ವೈಟ್ ಕಲರು. ಸೊ 4236 ನಂಬರ್ ಇದು. ಈ ಗಾಡಿನೂ ಅಷ್ಟೇ, ಮುಂದೆ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ. ಸೊ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ ಗಾಡಿ ಇದು. ಸ್ಕ್ರ್ಯಾಚಸ್ ಏನೂ ಇಲ್ಲ ಈ ಗಾಡಿಯಲ್ಲೂ. ಸೊ ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ, ಒಳ್ಳೆ ಕಂಡೀಷನ್ ಅಂದರೆ ಸೂಪರ್ ಆಗಿದೆ. ಹೊಸ ಟೈರ್ ಇದು. ಸೊ ಸೈಡಲ್ಲೂ ನಮಗೆ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಈ ಕಾರು. ಸೊ ಇದರಲ್ಲಿ ನಮಗೆ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ. ಸ್ಪೋರ್ಟ್ಸ್ ಇದು, i20 ಸ್ಪೋರ್ಟ್ಸು. ಸೊ ಇದರಲ್ಲಿ ನಮಗೆ ಅಡ್ಜಸ್ಟೇಬಲ್ ಸ್ಟೇರಿಂಗು, ಅಡ್ಜಸ್ಟೇಬಲ್ ಮಿರರ್ಸು, ಮತ್ತು ಪವರ್ ವಿಂಡೋಸ್ ಬರುತ್ತೆ, ಮತ್ತು ಎಲ್ಲ ಕಡೆ FM ಇದೆ. ಸೊ USB ಕೇಬಲ್ ಆಪ್ಷನ್ಸು ಇದೆ, ಏರ್ ಬ್ಯಾಗ್ಸ್ ಇದೆ ಎಲ್ಲ ಕಡೆನೂ. ಸೊ ಕೇರಿಂಗ್ ಆಪ್ಷನ್ ಕೂಡ ತುಂಬ ಚೆನ್ನಾಗಿದೆ. ಲೆದರ್ ಸೀಟಿಂಗ್ ಇದು, ಕುಷನ್ ಎಲ್ಲ. ಲೆದರ್ ಸೀಟಿಂಗು ತುಂಬ ಚೆನ್ನಾಗಿದೆ. ಸೊ ಹಿಂದೆನೂ ನೋಡ್ಕೊಳ್ಳಿ, ಲೆದರ್ ಸೀಟಿಂಗು. ಇಂಟೀರಿಯರ್ಸಲ್ಲಿ ರೂಫಿಂಗ್ ಆಗಲಿ, ಸೀಟಿಂಗ್ಸಲ್ಲಿ ಯಾವುದೇ ಥರ ಡ್ಯಾಮೇಜ್ ಇಲ್ಲ. ಸೊ ಕೆಳಗೂ ಕೂಡ ತುಂಬ ಚೆನ್ನಾಗಿದೆ, ಮಸ್ತಾಗಿದೆ ಈ ಗಾಡಿನೂ. ಸೊ ಈ ಗಾಡಿ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ಇದು ಡೀಟೇಲ್ಸ್ನ ಹೇಳ್ತೀನಿ, ಮುಂದೆನೇ ಇದೆ ಡೀಟೇಲ್ಸು. ಓಕೆ, ಸೊ ಇದು ಡೀಟೇಲ್ಸ್ ಬಂದ್ಬಿಟ್ಟು 2012 ಮಾಡಲು. ಓನರ್ ಬಂದ್ಬಿಟ್ಟು ಸಿಂಗಲ್ ಓನರು. ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 1,17,000 ಓಡಿದೆ, 1,17,000 ಓಡಿದೆ. 4,50,000 ಹೇಳ್ತೀರಿ, 4,50,000 ರೂಪಾಯಿ ಹೇಳ್ತೀರಿ, ನೆಗೋಷಿಯಬಲ್ ಆಗುತ್ತೆ. 4,50,000 ನೆಗೋಷಿಯಬಲ್ ಗಾಡಿ ಇದು, ತುಂಬ ಚೆನ್ನಾಗಿದೆ, ಮಸ್ತಾಗಿದೆ ಈ ಗಾಡಿನೂ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಆಲ್ಟೋ ಎಲೆಕ್ಸಾ ಇದೆ. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಡೀಟೇಲ್ಸ್ ನೋಡ್ಬಿಡೋಣ ಏನು ಅಂತ. 2009 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 2,40,000 ಹೇಳ್ತಿದ್ದಾರೆ, 8,40,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ. ಸೊ ಇದು ಮುಂದೆ ನೋಡ್ಕೊಳ್ಳಿ, ಬ್ಲೂ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಗಾಡಿಯಲ್ಲಿ ಮೇಜರ್ ಡೆನ್ಸ್ ಆಗಲಿ, ಮೇಜರ್ ಸ್ಕ್ರ್ಯಾಚಸ್ ಆಗಲಿ ಯಾವುದೂ ಇಲ್ಲ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಅದನ್ನು ಸರಿ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ. ಇದು ಮಾರುತಿ ಓಮ್ನಿಯಲ್ಲಿ ನೋಡಬಹುದು. ಸೊ ಅದೇ ಥರನೇ ಡಿಸೈನ್ ಇದೆ ಈ ಗಾಡಿಯಲ್ಲೂ. ಸೊ ಇಂಟೀರಿಯರ್ಸ್ ನೋಡೋಣ, ಅದಕ್ಕೆ ಮುಂಚೆ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೈಡ್ ಪ್ರೊಫೈಲಲ್ಲೂ ನಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಸ್ಕ್ರ್ಯಾಚಸ್ ಏನೂ ಇಲ್ಲ ಈ ಗಾಡಿಯಲ್ಲೂ ಸೈಡ್ ಪ್ರೊಫೈಲಲ್ಲಿ. ಸೊ ಇಂಟೀರಿಯರ್ಸ್ ನೋಡೋಣ, ನೋಡ್ತಿರ್ಬೋದು ಸ್ಟೇರಿಂಗ್ ಕೂಡ ಇದು ಹೊಸ ರಬ್ಬರ್ ಹಾಕ್ಸಿದ್ದಾರೆ, ರೆಡ್ ಕಲರು, ಬ್ಲ್ಯಾಕ್, ರೆಡ್ ವಿತ್ ಬ್ಲ್ಯಾಕ್, ತುಂಬ ಚೆನ್ನಾಗಿದೆ. ಸೀಟಿಂಗ್ ಕೂಡ ಲೆದರ್ ಸೀಟ್ಸ್ ಬರುತ್ತೆ. ರೂಫಿಂಗ್ ಆಗಲಿ, ಸೀಟಿಂಗ್ ಆಗಲಿ ಯಾವುದೇ ಥರ ಡ್ಯಾಮೇಜಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಕೆಲಕ್ಕೆ ಪೇಪರ್ ಹಾಕಿದ್ದಾರೆ, ಡಸ್ಟ್ ಏನೋ ಇದಾಗಬಾರ್ದು ಅಂತ. ತುಂಬ ಚೆನ್ನಾಗಿದೆ ಇಂಟೀರಿಯರ್ಸ್ ನೋಡ್ಕೊಳ್ಳಿ. ಸೊ ಎಲ್ಲ ಬೆಲ್ಟ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ನಮಗೆ AC ಬರುತ್ತೆ, ಮತ್ತು ಪವರ್ ವಿಂಡೋಸ್ ಇಲ್ಲ, AC ಬರುತ್ತೆ, FM ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಈ ಗಾಡಿಯಲ್ಲೂ. ಈ ಗಾಡಿನೂ ತುಂಬ ಚೆನ್ನಾಗಿದೆ, ಮಸ್ತಾಗಿದೆ. ಇದು ಎಷ್ಟು ಓಡಿದೆ ಸರ್? ಇದು 1,00,000 ಕಿಲೋಮೀಟರ್ಸ್ ಓಡಿದೆ ಅಂತ ಈ ಗಾಡಿ. ಸೊ ಆ ಕಡೆ ನೋಡೋಣ ಹಿಂದೆ ಹೇಗಿದೆ ಅಂತ. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿ, ಹೊಸದಾಗೆ ಇದೆ. ಇದರಲ್ಲೂ ನೋಡ್ತಿರ್ಬೋದು, ಇಲ್ಲೊಂದು ಸ್ಪೀಕರ್ ಇದೆ, ಮತ್ತು ಅಲ್ಲೊಂದು ಸ್ಪೀಕರ್ ಇದೆ. ಸೊ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಈ ಗಾಡಿನೂ. ಸೊ ಟಯೋಟಾ ITOS ಇದೆ, ಮೆರೂನ್ ಕಲರು. ಈ ಗಾಡಿಯಲ್ಲೂ ಮೇಜರ್ ಸ್ಕ್ರ್ಯಾಚಸ್ ಆಗಲಿ, ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೊ ಇದು ತುಂಬ ಚೆನ್ನಾಗಿದೆ ಗಾಡಿ. 6,6629 ನಂಬರು. ಇದು ಡೀಟೇಲ್ಸ್ ಏನು ಅಂದರೆ, 2012 ಮಾಡಲು, ಡೀಸೆಲ್ ಗಾಡಿ, ಸಿಂಗಲ್ ಓನರು. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ, 1,00,000 ಓಡಿದೆ, 1,00,000 ಓಡಿದೆ. 4,25,000 ಹೇಳ್ತೀರಿ, ನೆಗೋಷಿಯಬಲ್ ಆಗುತ್ತೆ. 4,25,000 ರೂಪಾಯಿ, ಸೊ ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ಕೂಡ ಒಂದು ಒಳ್ಳೆ ಕಂಡೀಷನಲ್ಲಿದೆ ಆ್ಯಕ್ಚುಲಿ. ಸೊ ಇನ್ ಎಲ್ಲ ಸೈಡು ಹೊಸ ಟೈರ್ಸ್ ಹಾಕ್ಸಿರೋದು, ಒಳ್ಳೆ ಕಂಡೀಷನ್, ಟೈರ್ಸ್ ತುಂಬಾ ಕಂಡೀಷನಲ್ಲಿದೆ. ಸೊ ಇದು ನೋಡ್ತಿರ್ಬೋದು ನಮಗೆ, ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, FM ಇದೆ, ಅಡ್ಜಸ್ಟೇಬಲ್ ಸ್ಟೇರಿಂಗ್, ಅಡ್ಜಸ್ಟೇಬಲ್ ಸ್ಟೇರಿಂಗ್ ಇಲ್ಲ ಇದರಲ್ಲಿ. ಸೊ AC ಎಲ್ಲ ತುಂಬ ಚೆನ್ನಾಗಿದೆ ಇದರಲ್ಲೂ ನಮಗೆ. ಮತ್ತು ಲೆದರ್ ಸೀಟಿಂಗ್ಸ್ ಬರುತ್ತೆ, ಹಿಂದೆನೂ ಅಷ್ಟೇ ಲೆದರ್ ಸೀಟಿಂಗ್ ಬರುತ್ತೆ. ನೋಡ್ತಿರ್ಬೋದು ಹಿಂದೆ 2 ಸ್ಪೀಕರ್ಸ್ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಮ್ಯಾಕ್ಸಿಮಮ್ ಇರೋ ಗಾಡಿಗಳಲ್ಲಿ ಎಲ್ಲ ಸ್ಪೀಕರ್ಸ್, ವೂಫರ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಗಾಡಿನ ಒಂದು ಒಳ್ಳೆ ಕಂಡೀಷನಲ್ಲಿದೆ. ಇಂಟೀರಿಯರ್ಸಲ್ಲಿ ಯಾವುದೇ ಥರದ ರೂಫಿಂಗ್ ಡ್ಯಾಮೇಜ್ ಇಲ್ಲ, ಸೀಟ್ಸ್ ಕೂಡ ಯಾವುದು ಡ್ಯಾಮೇಜ್ ಇಲ್ಲ,
ತುಂಬ ಚೆನ್ನಾಗಿದೆ. ಸೈಟ್ ಪ್ರೊಫೈಲಲ್ಲೂ ಯಾವುದೇ ತರಹದ ಸ್ಕ್ರ್ಯಾಚಸ್ ಏನೂ ಇಲ್ಲ. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಪಾಯ್ಲರ್ಸ್ ಥರ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಈ ಗಾಡಿನೂ. ಹಿಂದೆನೂ ಅಷ್ಟೇ, ತುಂಬ ಚೆನ್ನಾಗಿದೆ ಈ ಗಾಡಿ ನೋಡೋಕ್ಕು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ನೋಡ್ಕೊಳ್ಳಿ. ಸೊ ಮುಂದೇನೂ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಇದರಲ್ಲೂ ನಮಗೆ ನೋಡ್ತಿರ್ಬೋದು ಅಲ್ಲಿ ಏಂಜಲ್ ಲೈಟ್ಸ್ ಅಂತಾರೆ. ಸೊ ನೈಟಲ್ಲಿ ಮಸ್ತಾಗಿ ಕಾಣುತ್ತೆ. ಇದು ಒಂಥರ ಲುಕ್ ಕೊಡುತ್ತೆ ಆ್ಯಕ್ಚುಲಿ ಏಂಜಲ್ ಲೈಟ್ ಅಂದರೆ. ಈ ಗಾಡಿ 3574 ನಂಬರು. ಮುಂದೆ ಯಾವುದಾದ್ರ ಸ್ಕ್ರ್ಯಾಚಸ್ ಇಲ್ಲ. ದ ಸೈಂಟ್ ಆಫ್ ಕಾಂಪಿಟೇಷನ್ ಅಂತೆ. ಸೊ ಇದು ಸ್ಟಿಕ್ಕರ್ ಒಂಥರ ಫ್ಯಾನ್ಸಿಯಲ್ಲಿ ಮಾಡಿಸಿದ್ದಾರೆ. ಟೈರ್ ಎಲ್ಲನೂ ಹೊಸ, ಅದು ಹೊಸ ಕಂಡೀಷನಲ್ಲಿದೆ. ಸೊ ಇಂಟೀರಿಯರ್ಸ್ ನೋಡೋಣ ಇದ್ರದ್ದು ಹೇಗಿದೆ ಅಂತ. ಓಕೆ, ಸೊ ಇವರೇ ಮಾಡಿಸಿರೋದು. ಇದು ಬಟನ್ದು ವಿಂಡೋಸು, ಪವರ್ ವಿಂಡೋಸ್ ಥರ. ಸೊ ಓಕೆ, ಇದು ಡೀಟೇಲ್ಸ್ ನೋಡೋಣ. 2008 ಮಾಡೆಲ್ಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಸೆಕೆಂಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 65,000 ಕಿಲೋಮೀಟ್ರ್ ಓಡಿದೆ. 65,000 ಕಿಲೋಮೀಟರ್ಸು, 825,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ, 2,25,000 ನೆಗೋಷಿಯಬಲ್. ಸೊ ಇದರಲ್ಲಿ ನಮಗೆ ಎ ಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಎಫ್ ಎಮ್ ಬರುತ್ತೆ, 1, 2, 3, 4 ಗೇರ್ಸ್, 5 ಗೇರ್ಸ್ ತಂಗನೂ ಇದೆ. ಸ್ಯಾಂಟ್ರೋ ತುಂಬ ಚೆನ್ನಾಗಿದೆ. ಈ ಗಾಡಿಯಲ್ಲೂ ಇಂಟೀರಿಯರ್ಸ್ ರೆಡ್ ಕಲರ್ ಸೀಟಿಂಗ್. ಇದು ಇದು ಒಂಥರ ಕುಷಾನ್ ಟೈಪ್ ಮಿಡಲಲ್ಲಿ, ಈ ಕಡೆ ಲೆದರ್ ಸೀಟಿಂಗ್ ಬರುತ್ತೆ. ಸೊ ಈ ಗಾಡಿಯಲ್ಲೂ ಇಂಟೀರಿಯರ್ಸ್ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಈ ಗಾಡಿನೂ. ಸ್ಯಾಂಟ್ರೋ ಇಷ್ಟ ಆಗಿರೋರು ಇಲ್ಲಿ ಬಂದು ತೊಗೊಬೋದು. ಈ ಗಾಡಿಯಲ್ಲಿ ಸೈಡಲ್ಲೂ ಏನು, ಸೈಡಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ. ಸೊ ನೋಡ್ತಿರ್ಬೋದು ಒಂದು ಲೈನು, ಅದು ಪರವಾಗಿಲ್ಲ, ಸ್ಕ್ರ್ಯಾಚಸ್ ಸರಿ ಮಾಡ್ಕೊಬೋದು. ಮೇಜರ್ ಡೆಂಟ್ಸ್ ಆಗಲಿ, ಸ್ಕ್ರ್ಯಾಚಸ್ ಆಗಲಿ ಯಾವುದೂ ಇಲ್ಲ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ. ಲ್ಯಾಂಟೂನು ಕೂಡ ಇದೆ, ಎಫ್ ಎಮ್ಗೆ ಕರೆಕ್ಟಾಗಿ ವರ್ಕ್ ಹಾಕೊಳ್ಳುತ್ತೆ. ನೆಕ್ಸ್ಟು ಇನ್ನೊಂದು ಗಾಡಿ ಇದೆ, ಆಲ್ಟೋ ನೋಡ್ತಿರ್ಬೋದು, 5391 ನಂಬರು. ಈ ಗಾಡಿಯಲ್ಲೂ ಮುಂದೆ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆಂಟ್ಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಈ ಗಾಡಿಯಲ್ಲೂ ಮೇಜರ್ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ಒಂಥರ ಹೊಸದಾಗಿ ಕಾಣಿಸ್ತಿದೆ. ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ, ಒಳ್ಳೆ ಕಂಡೀಷನಲ್ಲ, ಹೊಸದೇ ಅದು. ಸೊ ಇದು ಇಂಟೀರಿಯರ್ಸ್ ನೋಡ್ಕೊಳ್ಳಿ ಹೇಗಿದೆ ಅಂತ. ನಮಗೆ ಇಂಟೀರಿಯರ್ಸಲ್ಲಿ ಲೆದರ್ ಸೀಟಿಂಗ್ ಬರುತ್ತೆ, ಎಫ್ ಎಮ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ಸ್ ಇಲ್ಲ ಈ ಗಾಡಿಯಲ್ಲಿ. ಸೊ ಹಿಂದೆನೇ ನೋಡ್ಕೊಳ್ಳಿ, ನಮ್ಗೆ ಲೆದರ್ ಸೀಟಿಂಗ್ ಬರುತ್ತೆ. ಇದಲ್ಲೂ ಇಂಟೀರಿಯರ್ಸಲ್ಲಿ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಗಾಡಿನೂ ಹೊಸ, ಒಳ್ಳೆ ಕಂಡೀಷನಲ್ಲಿದೆ ಆ್ಯಕ್ಚುಲಿ, ಹೊಸ ಥರ ಕಾಣಿಸುತ್ತೆ. ಸೊ ಹಿಂದೆ ನೋಡ್ತಿರ್ಬೋದು ನೀವು, ನಮಗೆ ಸ್ಪೀಕರ್ಸ್ ಕೂಡ ಇದೆ, 2 ಸ್ಪೀಕರು, ಊಫರ್ ಅಂತಾರೆ, ಸ್ಪೀಕರ್ಸ್ ಅಲ್ಲ, ಸಾರಿ, ಊಫರ್ಸ್ ಇದೆ. ಸಕ್ಕದಾಗಿದೆ ಈ ಗಾಡಿನೂ. ಸೊ ಇದ್ರ ಡೀಟೇಲ್ಸ್ ಏನು ಅಂದರೆ, 2010 ಮಾಡಲು, ಸೆಕೆಂಡ್ ಓನರು. ಸೊ ಇನ್ಶೂರೆನ್ಸ್ December 2020 ತನಕ ಇದೆ. 34,000 ಕಿಲೋಮೀಟರ್ಸ್, 34,000 ಕಿಲೋಮೀಟರ್ಸ್ ಅಷ್ಟೇ ಓಡಿದ್ದು. 2,75,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 7,75,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ಆಲ್ಟೋ ಇದೆ, ಈ ಆಲ್ಟೋನೂ ನೋಡ್ತಿರ್ಬೋದು, ಸೇಮ್ ಕಲರ್ ಅದು. ಇದು ಒಂದು ಒಳ್ಳೆ ಕಂಡೀಷನ್ ಇದೆ, ಮುಂದೆ ಯಾವುದೇ ಯಾವುದೇ ಸ್ಕ್ರ್ಯಾಚಸ್ ಏನೂ ಇಲ್ಲ. ಸೊ 7282 ನಂಬರು. ಇದು ಡೀಟೇಲ್ಸ್ ಏನಂದರೆ, 2013 ಮಾಡೆಲ್ಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 97,000 ಕಿಲೋಮೀಟರ್ಸ್ ಓಡಿದೆ, 97,000 ಓಡಿದೆ. 290,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 790,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಸೊ ಟೈರ್ ಕೂಡ ಎಲ್ಲ ಹೊಸದಿದ್ದು, ಯೂಸ್ಡ್ ಏನು ಟೈರ್ಸ್ ಎಲ್ಲ. ಸೈಟ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ಸೈಟ್ ಪ್ರೊಫೈಲಲ್ಲೂ ಸ್ಕ್ರ್ಯಾಚಸ್ ಏನೂ ಇಲ್ಲ ನಮಗೆ. ಸೊ ಇಂಟೀರಿಯರ್ಸ್ ನೋಡೋಣ ಇದ್ರದ್ದು. ಇದರಲ್ಲಿ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಎ ಸಿ ಬರುತ್ತೆ, ಎಫ್ ಎಮ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ. ಇಂಟೀರಿಯರ್ಸಲ್ಲಿ ನಮಗೆ ಲೆದರ್ ಸೀಟಿಂಗ್ ಬರುತ್ತೆ, ಹಿಂದೆನೂ ನಮಗೆ ಲೆದರ್ ಸೀಟಿಂಗ್ ಇದು. ಸೊ ಇಂಟೀರಿಯರ್ಸಲ್ಲಿ ನಮಗೆ ರೂಫಿಂಗ್ ಆಗಲಿ, ಸೀಟಿಂಗ್ ಆಗಲಿ, ಯಾವುದೇ ಥರದ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ. ಒಳಗೆ ಯಾವುದೇ ಡಸ್ಟೇಜ್ ಏನೂ ಇಲ್ಲ. ಸೊ ನೀವು ಗಾಡಿ ಎಲ್ಲ ತೊಗೊಂಡ್ರೆ ತುಂಬ ಏನು ಮೇಂಟೈನ್ ಖರ್ಚು ಮಾಡೋಂಗಿರಲ್ಲ ನನಗೆ, ಮೇಜರಾಗಿ ಪಾಲಿಶು ಅದು ಇದು ಖರ್ಚು ಮಾಡಬೇಕಷ್ಟೇ, ನೀವು ಪೆಟ್ರೋಲ್ ಹಾಕ್ಸ್ಬೇಕು, ಅದು ಒಂದು ಖರ್ಚು. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ. ಹಿಂದೆ ಹೋಗಿ ನೋಡೋಣ, ಇದರಲ್ಲಿ ನೋಡ್ತಿರ್ಬೋದು ಆ್ಯಂಟೋನ ಇದೆ, ಎಫ್ ಎಮ್ಗೆ ಒಳ್ಳೆ ಸಿಗ್ನಲ್ ಕೊಡುತ್ತಾರೆ, 97.2 ಎಫ್ ಎಮ್. ಸೊ ವಿ ಎಕ್ಸ್ ಇದು, ಈ ಗಾಡಿನೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡ್ತಿರ್ಬೋದು ನೆಕ್ಸ್ಟ್ ಗಾಡಿ ಬ್ರಿಜಾ ಇದೆ. ಸೊ ಬ್ರಿಜಾ ಮುಂದೆ ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ, ಒಳ್ಳೆ ಕಂಡೀಷನ್ ಇದೆ, ಶೋರೂಮ್ ಮೇಂಟೆನೆನ್ಸ್ ಗಾಡಿ ಇದು. ಸೊ ಗಾಡಿಯಲ್ಲಿ ಯಾವುದೇ ಥರದ ಸ್ಕ್ರ್ಯಾಚಸ್ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ. 1831 ನಂಬರು, ಮೆರೂನ್ ಕಲರ್ ಗಾಡಿ ಇದು. ಟೈರ್ ಕೂಡ ಎಲ್ಲ ಹೊಸ ಕಂಡೀಷನಲ್ಲಿದೆ. ಸೊ ಸೈಟ್ ಪ್ರೊಫೈಲಲ್ಲಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿ ಇದು, ಸ್ಕ್ರ್ಯಾಚಸ್ ಏನೂ ಇಲ್ಲ ಮೇಜರಾಗಿ. ಸೊ ಇದು ಡೀಟೇಲ್ಸ್ ಏನು ಅಂದರೆ, 26,000 ಕಿಲೋಮೀಟರ್ಸ್ ಅಷ್ಟೇ ಓಡಿದ್ದು, 20,000 ಅಷ್ಟೇ ಓಡಿರೋದು. 9,25,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 925,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ. 2018 ಮಾಡಲು, ಸಿಂಗಲ್ ಓನರ್ ಗಾಡಿ ಇದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಸಿಂಗಲ್ ಓನರ್ ಯಾರು. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ ಹೇಗಿದೆ ಅಂತ.
ಇದೆಲ್ಲ ನಮಗೆ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ, ಹೇಳೋದೇ ಬೇಡ, ನಿಮಗೆ ಗೊತ್ತಿರುತ್ತೆ ಎಲ್ಲ ಆಪ್ಷನ್ಸ್ ಅಂದರೆ ಹೆಂಗೆ ಅಂತ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ. ಸೊ ಹೋಂಡಾ ಸಿಟಿನೂ ತುಂಬ ಜನ ಕೇಳ್ತಿದ್ರು, ಬ್ಲ್ಯಾಕ್ ಕಲರ್ ಇದ್ದು ಟೈರ್ ಕೂಡ ಎಲ್ಲ ಹೊಸದ ಕಂಡೀಷನ್ ಇದೆ, ಹೊಸದು ಎಲ್ಲ ಟೈರ್ಸು ನಾಲ್ಕು ಕಡೆನೂ. ಮುಂದೆನೂ ನೋಡ್ಕೊಳ್ಳಿ, ಬೇಕಾದ್ರೆ ಯಾವುದೇ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಏನೂ ಇಲ್ಲ, ಮೇಜರ್ ಆಗಿ 5928 ನಂಬರ್ ಇದು. ಹೋಂಡಾ ಸಿಟಿ 7X ಇದು. ಸೊ 2008 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇಲ್ಲ ಗಾಡಿಯಲ್ಲಿ, ಮಾಡಿಸ್ಕೊಡ್ತಾರೆ. 78,000 ನೋಡಿದೆ, 28,000 3 ಲ್ಯಾಕ್ಸ್ ಹೇಳ್ತಿದ್ದಾರೆ, 3 ಲಕ್ಷ ಹೇಳ್ತಿದ್ದಾರೆ ಈ ಗಾಡಿಗೆ. ಸೊ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಈ ಗಾಡಿಯೆಲ್ಲ ತೊಗೊಂಡು ಮಾಡಿಫೈ ಮಾಡ್ಸಿದ್ರೆ ಅಂತೂ ಸಕ್ಕದಾಗಿರುತ್ತೆ ಅಂತ, ಕ್ರೇಜಿ ಆಗಿರುತ್ತೆ ಈ ಗಾಡಿಯಲ್ಲಿ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ವಾವ್, ಒಂಥರ ಹೋಂಡಾ ಸಿಟಿಯಲ್ಲಿ ನೋಡ್ತಿರ್ಬೋದು, ನಮಗೆ ಈ ಲಕ್ಸುರಿ ಕಾರ್ಸಲ್ಲಿರೋ ಫೀಲ್ ಕೊಡುತ್ತೆ. ಇಂಟೀರಿಯರ್ಸ್ ಎಲ್ಲ ಅಷ್ಟು ಮಸ್ತಾಗಿದೆ. ಸೊ ಅದೊಂದು ಪವರ್ ಸ್ಟೇರಿಂಗ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ, FM ಇದೆ, AC ಇದೆ, ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ, ಮ್ಯಾಕ್ಸಿಮಮ್ ಎಲ್ಲ ಆಪ್ಷನ್ಸು. ಇದು ಕುಶಾನ್ ಸೀಟ್ ಬರುತ್ತೆ, ಲೆದರ್ ಸೀಟಿಂಗ್ ಎಲ್ಲ. ಕುಶಾನ್ ಸೀಟ್ ಒಂದು ಒಳ್ಳೆ ಕಂಫರ್ಟ್ ಕೊಡುತ್ತೆ ಲಾಂಗ್ ರೈಡ್ಗೆ. ಸೊ ಎಲ್ಲ ಕಡೆಯೂ ಸ್ಪೀಕರ್ಸ್ ಇದೆ, ತುಂಬ ಚೆನ್ನಾಗಿದೆ ಈ ಗಾಡಿಯಲ್ಲು. ಸೈಡಲ್ಲೂ ಏನೋ ಸ್ಕ್ರ್ಯಾಚಸ್ ಇಲ್ಲ, ಸ್ಪಾಯ್ಲರ್ಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿ ಇದು. ಓಕೆ, ಸೊ ನೆಕ್ಸ್ಟ್ ಗಾಡಿಗೆ ಹೋಗೋಣ. 3 ಲಕ್ಷ ಅನ್ನಲ್ಲ ಪ್ರೈಸು. ಓಕೆ, ಸೊ ಡಸ್ಟರ್ ಇದೆ ನೋಡ್ಕೊಳ್ಳಿ, ಅಲಾ ಯೂಸ್ ಎಲ್ಲ ಇದೆ, ಎಲ್ಲ ಸೈಡು ಹೊಸ ಟೈರ್ಸ್ ಇದು. ಡಸ್ಟರ್ ವೈಟ್ ಕಲರು. ಓಕೆ, ಡಸ್ಟರ್ ಅಲ್ಲ, ಸಾರಿ, ನಿಸಾನ್ ಇದು. ಸೈಡಲ್ಲಿ ನೋಡಿದ್ರೆ ಡಸ್ಟ್ ಅಂತ ಕಾಣಿಸ್ತು. ಸೊ ನಿಸಾನ್ ಗಾಡಿ ಇದು. ಮುಂದೆನೇ ನಮಗೆ ಈ ಥರ ಒಂದು ಕೇಜ್ ಥರ ಬರುತ್ತೆ, ತುಂಬ ಚೆನ್ನಾಗಿದೆ ಗಾಡಿ ಇದು. 2014 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 1,08,000 ಕಿಲೋಮೀಟರ್ಸ್ ಓಡಿದೆ, 1,08,000 ಓಡಿದೆ. ಸೊ 6,75,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ, 6,75,000 ರೂಪಾಯಿ ನೆಗೋಷಿಯಬಲ್ ಈ ಗಾಡಿನೂ. ಸೊ ಸೈಡ್ ಪ್ರೊಫೈಲಲ್ಲೂ ಯಾವುದೇ ಡ್ಯಾಮೇಜ್ ಏನೂ ಇಲ್ಲ, ಸ್ಕ್ರ್ಯಾಚಸ್ ಏನೂ ಇಲ್ಲ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಅದನ್ನು ಚೇಂಜ್ ಮಾಡ್ಕೊಂಡು ಏನೂ ಪರವಾಗಿಲ್ಲ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ ನಮಗೆ, ಇಂಟೀರಿಯರ್ಸಲ್ಲಿ ನಮ್ಮ ಕುಶಾನ್ ಸೀಟ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, AC ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಇದೆ ಮುಂದೆ. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿ ಇದು. ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ. ಈ ಗಾಡಿನೂ ಮಾಡಿಫೈ ಎಲ್ಲ ಮಾಡಿಸಿದ್ರೆ ಸಕ್ಕದಾಗ ಕಾಣೋದು ಮಾತ್ರ. ಓಕೆ, ಒಂದು ಸ್ವಿಫ್ಟ್ ಇದೆ ನೋಡ್ತಿರ್ಬೋದು. ಸೊ ಈ ಗಾಡಿನೂ ಮುಂದೆ ಪ್ರೊಫೈಲ್ ನೋಡ್ಕೊಳ್ಳಿ, ಮೆರೂನು ತುಂಬ ಚೆನ್ನಾಗಿದೆ. ಇದರಲ್ಲೂ ಸ್ಕ್ರ್ಯಾಚಸ್ ಏನಿಲ್ಲ, ಟೈರ್ ಕೂಡ ಎಲ್ಲ ಹೊಸ ಕಂಡೀಷನ್ಸು, ಅಲಾಯ್ ವೀಲ್ಸ್ ಇದೆ. ಸ್ವಿಫ್ಟ್ LXi ಇದು, 1050 ನಂಬರು, ತುಂಬ ಚೆನ್ನಾಗಿದೆ ಗಾಡಿ. ಸ್ಕ್ರ್ಯಾಚಸ್ ಸ್ವಲ್ಪ ಆಗಿದೆ, ಬಟ್ ಅದೇನೂ ಪರವಾಗಿಲ್ಲ, ಮೇಜರ್ ಸ್ಕ್ರ್ಯಾಚಸ್ ಇಲ್ಲ, ಡೆನ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ ಇದರಲ್ಲೂ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ ನಮಗೆ, ಪವರ್ ವಿಂಡೋಸ್ ಇಲ್ಲ ಇದರಲ್ಲಿ, VXi ಇದು. ಇಂಟೀರಿಯರ್ಸ್ ಅಂತೂ ಮಸ್ತಾಗಿದೆ, ಕುಶಾನ್ ಸೀಟಿಂಗ್ ಬರುತ್ತೆ ನಮಗೆ, FM ಇದೆ ಇದರಲ್ಲೂ. ಸೊ ಪವರ್ ಸ್ಟೇರಿಂಗ್ ಬರುತ್ತೆ, AC ಇದೆ ಈ ಗಾಡಿನೂ. ಇಂಟೀರಿಯರ್ಸಲ್ಲಿ ಯಾವುದೇ ಡ್ಯಾಮೇಜ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಈ ಗಾಡಿದು. ಇದು ಡೀಟೇಲ್ಸ್ ಹೇಳಿಲ್ಲ ಅಲ್ಲ ನಾನು. ಸೊ ಇದು ಡೀಟೇಲ್ಸ್, 2008 ಮಾಡೆಲು, 5th ಓನರು, 3rd ಪಾರ್ಟಿ ಇನ್ಶೂರೆನ್ಸ್ ಇದೆ. 1 ಲಕ್ಷ ಓಡಿದೆ ಗಾಡಿ, 1 ಲ್ಯಾಕ್ ಓಡಿದೆ, 2,30,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ, 2,30,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಓಕೆ, ಸೊ ಲಾಸ್ಟಲ್ಲಿ ಒಂದು ಗಾಡಿ ಇದೆ, ಅದನ್ನು ನೋಡೋಣ ನೆಕ್ಸ್ಟು. ಅಲ್ಲಿ ಲಾಸ್ಟಲ್ಲಿರೋ ಗಾಡಿ ಸೇಲ್ ಆಗಿದೆ ಅಂತ, ಇನ್ನೊಂದು ಸ್ಯಾಂಟ್ರೋ ಇದೆ, 2008 ಮಾಡೆಲ್ ಸ್ಯಾಂಟ್ರೋ ಇದು, ಸಿಂಗಲ್ ಓನರು, ಇನ್ಶೂರೆನ್ಸ್ ಇದೆ, 96,000 ಓಡಿದೆ, 96,96,000 ಓಡಿದೆ. ಪ್ರೈಸ್ ಬಂದುಬಿಟ್ಟು 2,35,000 ರೂಪಾಯಿ, 2,35,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಮುಂದೆನೂ. ಸೊ ಟೈರ್ ಕೂಡ ಎಲ್ಲ ಹೊಸದಿದ್ದು ನೋಡ್ತಿರ್ಬೋದು. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ಸಲ್ಲಿ ನಮಗೆ ಅವರೇ ಮಾಡಿಸಿರೋ ಪವರ್ ವಿಂಡೋಸ್ ಇದೆ, FM ಇದೆ, ಎಲ್ಲ ಕಡೆಯೂ ಸ್ಪೀಕರ್ಸ್ ಇದೆ, ಒಂಥರ ಪ್ರೂಫರ್ ಥರ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲೂ AC ಬರುತ್ತೆ ನಮಗೆ, FM ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಸೀಟ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ, ಲೆದರ್ ಸೀಟ್ಸ್ ಇದು. ಇಂಟೀರಿಯರ್ಸಲ್ಲಿ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವ್ಯಾವ ಡ್ಯಾಮೇಜ್ ಇಲ್ಲ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸ್ಯಾಂಟ್ರೋ, ಸೊ ಹಿಂದೆ ಹೋಗಿ ನೋಡೋಣ ಹೇಗಿದೆ ಅಂತ. GLS ಇದು, ಸ್ಯಾಂಟ್ರೋ GLS, ತುಂಬ ಚೆನ್ನಾಗಿದೆ ಈ ಗಾಡಿ. ಓಕೆ, ಒಂದು ಇನೋವಾ ಇದೆ ನೋಡ್ತಿರ್ಬೋದು, ಗ್ರೀನ್ ಕಲರ್ ಇನೋವಾ, ವೈಟ್ ಕಲರ್ ಅಂತ ಹೇಳ್ತಾರೆ, 3113 ನಂಬರ್ ಅಂತ, ಒಂಥರ ಫ್ಯಾನ್ಸಿ ನಂಬರ್ ಈ ಗಾಡಿ. ಸೊ 2012 ಮಾಡೆಲ್ ಇನೋ, ಫಸ್ಟ್ ಓನರು, ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ, 2,15,000 ಓಡಿದೆ, 2,15,000 ರೂಪಾಯಿ, 15,000 ಕಿಲೋಮೀಟರ್ಸ್ ಓಡಿದೆ. ಸೊ 9,25,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಅಲಾಯ್ ವೀಲ್ಸ್ ಇದೆ, ಸೊ ನೋಡ್ತಿರ್ಬೋದು ಗಾಡಿ ಒಂಥರ ನೋಡಿ, ಒಂಥರ ಒಳ್ಳೆ ಲುಕ್ ಕೊಡ್ತಿದೆ ಅಲ್ಲ ಸೈಡಲ್ಲಿ. ಸೊ ಟೈರ್ಸಿಂದನೇ ಮೇಯ್ನ್ ಲುಕ್ ಕೊಡುತ್ತೆ, ಅಲಾಯ್ಸಿಂದನೂ ತುಂಬ ಮೇಯ್ನ್ ಲುಕ್ ಕೊಡುತ್ತೆ, ಮಸ್ತಾಗಿ ಕಾಣಿಸ್ತಿದೆ ಗಾಡಿ ಇದು. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ,
ಇದರಲ್ಲಿ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಟಚ್ ಸ್ಕ್ರೀನ್ ಇದೆ, ಎ ಸಿ ಇದೆ, ನಾಲ್ಕು ಕಡೆನೂ ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಲೆದರ್ ಸೀಟಿಂಗ್ ಕೂಡ ಇದೆ. ಲೆದರ್ ಸೀಟ್ಸ್ ಅಂತೂ ನೋಡ್ಬೋದು, ಮಸ್ತಾಗಿದೆ, ಒಳ್ಳೆ ಸ್ಪಾನ್ಸ್ ಥರ ಇದೆ, ಕೈ ಇಟ್ಟರೆ ಒಂಥರ ಮಸ್ತಾಗಿದೆ. ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ನನಗಂತೂ ಸಖತ್ ಇಷ್ಟ ಆಯಿತು. ಸೈಡ್ ಪ್ರೊಫೈಲಲ್ಲೂ ಚಿನ್ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಯಾವುದೂ ಇಲ್ಲ ಇದರಲ್ಲಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇನೋವಾನ ಗಾಡಿ. ಸೊ ಇನ್ನೊಂದು ಸ್ಯಾಂಡ್ರೋ ಇದೆ, ತುಂಬ ಚೆನ್ನಾಗಿ ಮಿಡ್ ವೇರಿಯನ್ಸ್ ಎಲ್ಲ ತುಂಬ ಇದೆ. ಇಷ್ಟ ಆದರೆ ನೀವು ತೊಗೊಬೋದು ಇಲ್ಲೇ ಬಂದು. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಅದ್ರ ಬಗ್ಗೆ ಎಲ್ಲ. ಸೊ ಸ್ಪೋರ್ಟ್ ಇದು, ಸೊ 2007 ಮಾಡೆಲ್ಲು, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 72,000 ಓಡಿದೆ, 72,000 ಓಡಿದೆ, 2,15,000 ಹೇಳ್ತಾರೆ, ನೆಗೋಷಿಯಲ್ ಆಗುತ್ತೆ, 8,15,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸ್ಪೋರ್ಟ್ ಅಂತ ಬರ್ಸಿದ್ದಾರೆ. ಸೊ ಟೈರ್ ಕಣನು ಒಂದು ಒಳ್ಳೆ ಕಂಡೀಷನ್ ಇದೆ ಗಾಡಿ ಇದು. ಓಕೆ, ಸೊ ಇಂಟೀರಿಯರ್ಸ್ ನೋಡಿ, ನಿಮಗೆ ಕುಷನ್ ಸೀಟ್ ಬರುತ್ತೆ, ಎ ಸಿ ಬರುತ್ತೆ, ಎಫ್ಎಂ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ಸ್ ಇಲ್ಲ ಈ ಗಾಡಿಯಲ್ಲೂ. ಸೊ ಈ ಗಾಡಿಯಲ್ಲೂ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಯಾವುದೇ ಥರವಾದ ಡ್ಯಾಮೇಜ್ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಸ್ಕ್ರ್ಯಾಚಸ್ ಏನೂ ಇಲ್ಲ, ಮೇಜರಾಗಿ ಸಣ್ಣ ಪುಟ್ಟ ಇದೆ ಅಷ್ಟೇ, ಬಟ್ ಅದು ಪರವಾಗಿಲ್ಲ, ಮಾಡಿಸ್ಕೊಬೋದು, ಸರಿ ಮಾಡಿಸ್ಕೊಬೋದು, ಅವ್ರಿಗೋರೇ ಮಾಡಿಸ್ಕೊಡ್ತಾರೆ ನೀವು ಎಕ್ಸ್ಟ್ರಾ ಕಾಸ್ಟ್ ಬಿಟ್ಟರೆ. ಸೊ ವ್ಯಾಗನರ್ ಇದೆ, ವ್ಯಾಗನರ್ ಡೀಟೇಲ್ಸ್ ಬಂದ್ಬಿಟ್ಟು ಇದು ನೋಡ್ತಿರ್ಬೋದು, ಅಲಾಯ್ಸ್ ಎಲ್ಲ ಸಕ್ಕದಾಗಿ ಮಾಡಿಸಿದ್ದಾರೆ, ಟೈರ್ಸ್ ಕೂಡ ಎಲ್ಲ ಒಳ್ಳೆ ಕಂಡೀಷನಲ್ಲಿದೆ ಅಲ್ಲಿ. ವ್ಯಾಗನರ್ ಕಾರ್, ಸೊ ಇದು 2010 ಮಾಡಲು, LXIA ಸಿಂಗಲ್ ಓನರು, ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ, 89,000 ಓಡಿದೆ, 89,000 ಕಿಲೋಮೀಟರ್ಸ್ ಓಡಿದೆ. ಸೊ 3,10,000 ಹೇಳ್ತೀರಿ, 3,10,000 ಹೇಳ್ತೀರಿ, ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ಈ ಗಾಡಿದು ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಓಕೆ, ಸೊ ಇದು ಲಾಕ್ ಆಗಿದೆ, ಪಾಪ ಒಬ್ಬರೇ ಇದ್ದಾರೆ, ಹಬ್ಬಕ್ಕೆಲ್ಲ ಊರಿಗೆ ಹೋಗಿದೆ. ಸೊ ನಾನು ಪದೇ ಪದೇ ಕೀ ತೊಗೊಂಬರಕ್ಕೆ ನಾನು ಮಳ. ಸೊ ಇಂಟೀರಿಯರ್ಸ್ ಎಲ್ಲ ಹಂಗೆ ಹೇಳ್ತೀನಿ ನಾನು ನಿಮಗೆ. ಇದ್ರಲ್ಲಿ ನೋಡಿದ್ವಿ, ನಮಗೆ ಕುಷಾನ್ ಸೀಟ್ ಬರುತ್ತೆ, ಎ ಸಿ ಇದೆ, FM ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ. ಇಂಟೀರಿಯರ್ಸಲ್ಲಿ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ, ರೂಫಿಂಗಲ್ಲಿ ಯಾವುದೇ ಥರ ಡ್ಯಾಮೇಜ್ ಇಲ್ಲ, ಸಕ್ಕದಾಗಿದೆ ಇದು. ಸೈಡಲ್ಲಿ ನಮಗೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಮೇಜರಾಗಿ ಡೆನ್ಸು ಸ್ಕ್ರ್ಯಾಚಸ್ ಹತ್ರ ಏನೂ ಇಲ್ಲ, ಇಲ್ಲಿ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸೇ ನಿಮಗೆ ಸಿಗೋದು. ಈ ಗಾಡಿಯಿಂದ ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ವ್ಯಾಗನಾರ್ ಇದೆ, ಮೆರೂನ್ ಕಲರು, ಮಸ್ತಾಗಿ ಕಾಣಿಸ್ತಿದೆ ಗಾಡಿ ಮಾತ್ರ. ಇಲ್ಲಿ ಫೆರಾರಿ ಸ್ಟಿಕ್ಕರ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಟೈರ್ ಇದು ಹೊಸದಂತ ಹೇಳೋಕ್ಕಾಗಲ್ಲ, ಬಟ್ ಯೂಸ್ಡೇ, ತುಂಬ ಚೆನ್ನಾಗಿ, ಒಂದು ಸ್ವಲ್ಪ ಜಾಸ್ತಿನೇ ಕಿಲೋಮೀಟರ್ಸ್ ಬರುತ್ತೆ. ಮುಂದೆನೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದು 2005 ಮಾಡಲು, ಪೆಟ್ರೋಲ್ ಗಾಡಿ, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ, 96,000 ಕಿಲೋಮೀಟರ್ಸ್ ಓಡಿದೆ, 96,000, 1,85,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ, 1,85,000 ರೂಪಾಯಿ. ಸೊ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಇದನ್ನು ನಾವು ನೋಡ್ತಿರ್ಬೋದು, ಸ್ಪೀಕರ್ಸ್ ಎಲ್ಲ ಹಂಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಇದು ಇಂಟೀರಿಯರ್ಸ್ ಓಪನ್ ಇದೆ, ಆ್ಯಕ್ಚುಲಿ ಸೈಡ್ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರ ಡ್ಯಾಮೇಜ್ ಇಲ್ಲ. ಸೊ ಇದನ್ನು ನೋಡ್ತಿರ್ಬೋದು, ನಮಗೆ ಲೆದರ್ ಸೀಟಿಂಗ್ ಬರುತ್ತೆ, ಎ ಸಿ ಬರುತ್ತೆ, FM ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ. ಸೊ ಹಿಂದೆ ಸೀಟ್ಸ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲೂ, ಮೆರೂನ್ ಕಲರ್. ನನಗಂತೂ ಈ ಕಲರ್ ವ್ಯಾಗನರ್ ಇಷ್ಟ ಆಯಿತು. ಶೋರೂಮ್ ಕಂಡೀಷನ್ ಇರೋಂಥರ ಇದೆ ಗಾಡಿ, ಅದು ತುಂಬ ಚೆನ್ನಾಗಿದೆ. ಗಾಡಿ ನೋಡ್ತಿರ್ಬೋದು, ಝೆನ್ ಎಸ್ಟಿಲೋ ಇದೆ. ಸೊ ಈ ಗಾಡಿನೂ ಮುಂದೆ ನೋಡ್ತಿರ್ಬೋದು, ಪ್ರೊಫೈಲ್ಸು, ಟೈರ್ಸ್ ಎಲ್ಲ ಎಲ್ಲ ಕಂಡೀಷನ್ ಹೊಸದಿದೆ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ, ಮುಂದೆ ಸ್ಕ್ರ್ಯಾಚಸ್ ಆಗಲಿ, ಡೆನ್ಸ್ ಆಗಲಿ ಏನೂ ಇಲ್ಲ, ತುಂಬ ಒಳ್ಳೆ ಕಂಡೀಷನ್ ಇದೆ. ಇದು ಬಂದ್ಬಿಟ್ಟು 2010 ಮಾಡೆಲ್ಲು, ಸೆಕೆಂಡ್ ಓನರು, ಪೆಟ್ರೋಲು, ಇನ್ಶೂರೆನ್ಸ್ ಸೆಕೆಂಡ್ ಪಾರ್ಟಿ ಇನ್ಶೂರೆನ್ಸು, 83,000 ಕಿಲೋಮೀಟರ್ಸ್ ಓಡಿದೆ, 2,60,000 ಹೇಳ್ತೀರಿ, ನೆಗೋಷಿಯಬಲ್ ಆಗುತ್ತೆ, 83,000 ಓಡಿದೆ, 760,000 ರೂಪಾಯಿ ಹೇಳ್ತೀರಿ, ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೈಡಲ್ಲಿ ನಮಗೆ ಯಾವುದೇ ಥರ ಅಲ್ಲ ಸ್ಕ್ರ್ಯಾಚಸ್, ಮೇಜರ್ ಡೆನ್ಸ್ ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಪವರ್ ವಿಂಡೋಸ್ ಇದೆ ಇದರಲ್ಲೂ. ಸೊ ಎ ಸಿ ಇದೆ, FM ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ. ಇಂಟೀರಿಯರ್ಸ್ ನೋಡ್ಕೊಳ್ಳಿ. ಸೊ ಇಂಟೀರಿಯರ್ಸಲ್ಲಿ ರೂಫಿಂಗ್ ಆಗಲಿ, ಸೀಟಿಂಗ್ ಆಗಲಿ, ಯಾವುದೋ ಥರ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ. ಸೀಟಿಂಗ್ ಕೂಡ ಒಂದು ಒಳ್ಳೆ, ಲೆದರ್ ಸೀಟ್ಸ್ ಕೂಡ ಒಳ್ಳೆ ಹೊಸದೇನು. ಸೊ ತುಂಬ ಚೆನ್ನಾಗಿದೆ ಈ ಗಾಡಿ. ಈ ಗಾಡಿ ಸ್ಯಾಂಟ್ರೋ ಬಗ್ಗೆ ಯಾವಾಗಲೇ ನೋಡಿದ್ವಿ. ಸೊ ಇಲ್ಲಿರೋ ಇಷ್ಟು ಕಾರ್ಸ್ಗಳೆಲ್ಲ ಕವರ್ ಮಾಡಿದ್ವಿ, ಇನ್ನು ಸ್ಟಾಕ್ಸ್ ಬರ್ತಾ ಇರುತ್ತೆ, ಮಾಡೋಣ. ಸೊ ಇಲ್ಲಿರೋ ಕಾರ್ಸ್ ಬಗ್ಗೆ ಎಲ್ಲ ಡೀಟೇಲ್ಸು ನೋಡಿದ್ವಿ, ನಾನೇ ಹೇಳಿದೆ. ಇಲ್ಲಿ ಮುಂಚೆ ಒಂದ್ಸತಿ ಕವರ್ ಮಾಡಿದ್ದೆ ಇಲ್ಲಿ ವೀಡಿಯೋ, ಬಟ್ ಅವರು ಇಲ್ಲ, ಊರಿಗೆ ಹೋಗಿದ್ದಾರೆ ದೀಪಾವಳಿ ಹಬ್ಬದಿಂದ. ಸೊ ದೀಪಾವಳಿ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ. ಸೊ ನಾನು ನನಗೆ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ, ಬಟ್ ನೀವು ಎಲ್ಲಿಂದ ವೀಡಿಯೋ ನೋಡ್ತಾ ಇರೋ ಅಂತ ಅದು ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಾಗುತ್ತೆ ನೀವು ಎಲ್ಲಿಂದ ನೋಡ್ತಾ ಇರೋ ಅಂತ. ನೀವು ಅಟ್ಲೀಸ್ಟ್ ಕಮೆಂಟ್ ಮಾಡಿದ್ರೆ ಬೇರೆಯವ್ರು ಕೂಡ ನೋಡ್ತಾರೆ, ನಿಮ್ಮ ಸರ್ಕಲ್ ಇರೋರು ಯಾರೋ ನೋಡಿದ್ರೆ ಫ್ರೆಂಡ್ ಕೂಡ ಆಗ್ಬೋದು ನೀವು ಯಾವ ಊರಿಂದ ಅಂತ ಹೇಳಿದ್ರೆ. ಸೊ ಇಲ್ಲಿರೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಬೋದು ನೀವು, ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಲೋನ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ. ತುಂಬ ಕಾರ್ಸು, ಮಿಡ್ ರೇಂಜ್ ಕಾರ್ಸ್ಗಳೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಾದರೂ ಕಾರ್ಸ್ ಏನಾದರೂ ಸೆಲ್ ಮಾಡಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಇವರು ತೊಗೊಳ್ತಾರೆ. ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ ಇಲ್ಲಿ. ಸೊ ನೆಕ್ಸ್ಟ್ ವೀಡಿಯೋ ನೋಡೋಣ, ಅಂಟಿಲ್ ದೆನ್ ಬಾಯ್.